ಸೊ ಬಂದ್ಯ ಗುರು ಬಾ ಆಸ್ ಪ್ರಾಮಿಸ್ಡ್ ನಾನು ಇಂಡಿಯನ್ ಪಾಲಿಟಿ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ, ನಾನು ಈ ವಿಡಿಯೋಸ್ ಮಾಡ್ತಿರೋದು ಫಾಲೋವರ್ಸ್ ಬರಲಿ, ಸಬ್ಸ್ಕ್ರೈಬರ್ಸ್ ಬರಲಿ, ದುಡ್ಡು ಬರಲಿ, ಮಣ್ಣು ಬರಲಿ ಅಂತ ಅಲ್ಲ. ಇದು ನನಗೆ ರಿವಿಷನ್ ವಿಡಿಯೋ, ಇದು ನನಗೊಂಥರ ರಿವಿಷನ್ ವಿಡಿಯೋ. ಇನ್ ಕೇಸ್ ನಾನು ಏನಾದರೂ ಮರ್ತೋದ್ರೆ ಕಲಿಬೇಕಾದ್ರೆ ನಾನು ಡೈರೆಕ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದು ನಾನು ಈ ವಿಡಿಯೋ ನೋಡಿದಾಗ ನಂಗೆ ರಿವೈಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಗೆ ರಿವಿಷನ್ ರೆಕಾರ್ಡಿಂಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ ಡೀಟೇಲ್ಡ್ ಆಗಿ ಹೇಳ್ತೀನಿ, ಇದನ್ನ ನೀವು ನೋಡ್ಕೊಂಡು ಕೂಡ ಕಲಿಬೋದು, ಎಕ್ಸ್ಟ್ರೀಮ್ ಲೆವೆಲಲ್ಲಿ ಕಲಿಬೋದು. ಸೊ ಬಿಫೋರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಬ್ಯಾಕ್ಗ್ರೌಂಡ್ ಈ ಕಾನ್ಸ್ಟಿಟ್ಯೂಷನ್ ಅನ್ನೋ ಐಡಿಯಾ ಇಂಡಿಯಾಗೆ ಹೇಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಸ್ವಲ್ಪ ಟೈಮಲ್ಲಿ ಹಿಂದೆ ಹೋಗೋಣ, ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೈಮ್ ಮಷಿನಲ್ಲಿ ಹಿಂದೆ ಹೋಗ್ಬಿಡೋಣ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಈ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂದ್ರೆ ಮುಂದೆ ಈಗೇನಾಗುತ್ತೆ, ಲಕ್ಷ್ಮೀಕಾಂತಲ್ಲಿ ಕೂಡ ಡೈರೆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಇಂದಾನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಆಕ್ಟ್ಸ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಮಣ್ಣು ಅಂತ, ಬಟ್ ನಿಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಾಗಲ್ಲ. ಸೊ ನಾವು ಹಿಂದ್ಗಡೆ ಹೋದ್ರೆ, ಟೈಮಲ್ಲಿ ಹಿಂದ್ಗಡೆ ಹೋದ್ರೆ, ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ ನಾವು ಟೈಮಲ್ಲಿ ಹೋದ್ರೆ ನಮ್ಮ ಇಂಡಿಯಾ ಈಗ ನಿಮ್ಗೆ ಕಾಣುತ್ತೆ ಅಲ್ಲ, ಹಿಂಗೆ 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 ಇಲ್ಲೊಂದು ತಲೆ ಇಂಡಿಯಾ ಮ್ಯಾಪ್ ಬಗ್ಗೆ ಬೇಜಾರು ಮಾಡ್ಕೋಬೇಡಿ, ನಂಗೆ ಬಿಡ್ಸಕ್ಕೆ ಬರಲ್ಲ. ಹಿಂಗೆ ಹಿಂಗೆ ನಿಮ್ಗೆ ಏನು ಇಂಡಿಯಾ ಕಾಣುತ್ತೆ ಅಲ್ವಾ, ನಮ್ಮ ಇಂಡಿಯಾ ಹೀಗಿರಲಿಲ್ಲ, ನಮ್ಮ ದೇಶ ಹೀಗಿರಲಿಲ್ಲ. ಇಲ್ಲಿ ಇದು ಕೂಡ ಅಖಂಡ ಭಾರತ್ಗೆ ಕನ್ಸಿಡರ್ ಆಗ್ತಿತ್ತು, ಇಲ್ಲಿ ಕೂಡ ಏನೇನಿದೆ ಇದೆಲ್ಲ ನಮ್ಮ ಇಂಡಿಯಾಗೆ ಕನ್ಸಿಡರ್ ಆಗ್ತಿತ್ತು. ಮೋಸ್ಟ್ ಪ್ರಾಬಬ್ಲಿ ಇದು ಕೂಡ ಬರ್ತಿರ್ಬೇಕು, ನಂಗೆ ಕರೆಕ್ಟ್ ಆಗಿ ನೆನಪಿಲ್ಲ. ಕಂಪ್ಲೀಟ್ ಆಗಿ ಇಂಡಿಯಾ ಹೀಗಿತ್ತು. ಓಕೆ, ಇಂಡಿಯಾದಲ್ಲಿ ಏನಾಗ್ತಿತ್ತು, ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು, ಇಲ್ಲಿ ಮರಾಠಾಸ್ ಇದ್ರು, ಓಕೆ, ಇಲ್ಲಿ ಡೆಲ್ಲಿ ಸುಲ್ತಾನೇಟ್ ಇತ್ತು, ಇಲ್ಲಿ ಬೆಂಗಾಲ್ ಆಫ್ ನವಾಬ್ ಆಫ್ ಬೆಂಗಾಲ್ ಇದ್ರು, ನವಾಬ್ ಇದ್ರು ಇಲ್ಲಿ ಬೆಂಗಾಲ್ ನ ರೂಲ್ ಮಾಡಕ್ಕೆ ಪೂರ್ತಿ ನವಾಬ್, ಇಲ್ಲಿ ನಿಜಾಮ್ ಆಫ್ ಹೈದರಾಬಾದ್ ಇದ್ರು, ಇಲ್ಲಿ ನಮ್ಮ ಮೈಸೂರು ಡೈನಸ್ಟಿ ಕೂಡ ಇತ್ತು. ಸೊ ಇಂಡಿಯಾದಲ್ಲಿ ತುಂಬಾ ಜನ ರಾಜರಿದ್ರು, ತುಂಬಾ ಜನ ರಾಜರಿದ್ರು, ಅವ್ರದ್ದೇ ಒಂದು ರಾಜ್ಯ ಇತ್ತು, ಅವ್ರದ್ದೇ ಒಂದು ರೂಲ್ಸ್ ಇತ್ತು. ಓಕೆ, ಇದು ಬ್ಯಾಕ್ ಟು ಟೈಮ್, ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೇನೆ. ಸೊ ಇದು ಯಾಕೆ ಈಗ ಏನಾಗುತ್ತೆ ಅಂದ್ರೆ, ಇಂಡಿಯಾ ಮ್ಯಾಪ್ ನೋಡಿ ಬೇಜಾರಾಗ್ಬೇಡಿ, ಮೊದಲು ಹೇಳ್ತಾ ಇದ್ದೀನಿ. ನಿಮ್ದೊಂದು ರಾಜ್ಯ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿಗೆ ನೀವು ರಾಜರು. ಓಕೆ, ಇದ್ರ ಒಳಗೆ ಏನಿರತ್ತೆ, ನಿಮ್ದೇ ರಾಜ್ಯ ಇರತ್ತೆ, ನಿಮ್ದೇ ರೂಲ್ಸ್ ಇರತ್ತೆ, ನಿಮ್ದೇ ರೂಲ್ಸ್ ಇರತ್ತೆ, ಆರ್ ಯು ಎಲ್ ಎಸ್ ರೂಲ್ಸ್. ಆಮೇಲೆ ನಿಮ್ ಪ್ರಜೆಗಳಿರ್ತಾರೆ, ನಿಮ್ದೇ ಒಂದು ಆರ್ಮಿ ಇರತ್ತೆ. ಸೊ ಇದೆಲ್ಲ ಮಾಡರ್ನ್ ಹಿಸ್ಟ್ರಿ ರಿಲೇಟೆಡ್, ಹಿಸ್ಟ್ರಿ ರಿಲೇಟೆಡ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೇನೆ. ಸೊ ಏನಾಗತ್ತೆ, ನಿಮ್ ರಾಜ್ಯದಲ್ಲಿ ನೀವೇ ಕಿಂಗ್, ನಿಮ್ದೇ ರೂಲ್ಸ್, ನೀವು ರೂಲ್ಸ್ ಸೆಟ್ ಮಾಡ್ತೀರಾ, ಪ್ರಜೆಗಳು ಫಾಲೋ ಮಾಡ್ತಾರೆ. ಅಂದ್ರೆ ಈಗ ಒಂದು ಇದು ಹೇಳ್ತೀನಿ, ಓಕೆ ಫೈನ್. ಆಮೇಲೆ ಏನಾಗುತ್ತೆ, ನಿಮ್ ಪ್ರಜೆಗಳು ನಿಮ್ ಮಾತನ್ನ ಕೇಳ್ತಾರೆ, ನಿಮ್ದೇ ಒಂದು ಆರ್ಮಿ ಇರತ್ತೆ, ನೀವು ನಿಮ್ ರಾಜ್ಯನ ಡಿಫೆಂಡ್ ಮಾಡ್ಕೊಳ್ತೀರಾ. ಯಾಕೆ ಡಿಫೆಂಡ್ ಮಾಡ್ಕೊಳ್ತೀರಾ, ಪಕ್ಕದ ರಾಜ್ಯದವನು ನಿಮ್ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮನ್ನ ಸೋಲ್ಸಕ್ ಟ್ರೈ ಮಾಡಬಹುದು ಅಂತ. ಇದು ಇಂಡಿಯನ್ ಕಂಡೀಷನ್. ಅವಾಗ ಅವಾಗ ಏನಾಗ್ತಿತ್ತು, ಇಂಡಿಯನ್ಸ್ ವರ್ ನಾಟ್ ಯುನೈಟೆಡ್. ಇಂಡಿಯಾದಲ್ಲಿ ಏನ್ ರಾಜರು ಇದ್ರಲ್ವಾ, ಅವರೊಬ್ಬರೊಬ್ಬರು ಅಷ್ಟು ಒಳ್ಳೆ ಸ್ನೇಹಿತರಾಗಿರಲಿಲ್ಲ. ನಮ್ ರಾಜ್ಯ ಜಾಸ್ತಿ ಆಗ್ಬೇಕು, ನಮ್ ರಾಜ್ಯ ಜಾಸ್ತಿ ಆಗ್ಬೇಕಂತ ಹೊಡ್ಕೊಳ್ತಾನೆ ಇರ್ತಿದ್ರು. ಸೊ ರಾಜರು ಆಟೋಮೆಟಿಕ್ ಬೇಗ ಬೇಗ ಚೇಂಜ್ ಆಗ್ತಾ ಇದ್ರು. ಓಕೆ, ಅಶೋಕಾಸ್ ಇದ್ರು, ಮರಾಠಾಸ್ ಇದ್ರು, ಚಾಲು ಇವ್ರು ಯಾರು ದೆಲ್ಲಿ ಸುಲ್ತಾನೇತ್ ಇದ್ರು, ನವಾಬ್ ಇದ್ರು, ಹೇಳ್ತಾ ಇದೀನಲ್ಲ, ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ. ಈ ತರ ತುಂಬಾ ಜನ ಡೈನಾಸ್ಟೀಸ್ ಇದ್ರು, ಇದು ಬ್ಯಾಕ್ ಗ್ರೌಂಡ್. ಸೊ ಇವಾಗ ಏನಾಯ್ತು, ಇಂಥ ಟೈಮ್ ಅಲ್ಲಿ ಏನಾಯ್ತು, ವಿ ಡೋಂಟ್ ಹ್ಯಾವ್ ಯೂನಿಟಿ, ವಿ ಡೋಂಟ್ ಹ್ಯಾವ್ ಯೂನಿಟಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೂಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ರಾಜ್ಯ ಎ ಅಲ್ಲಿ ನೀವು ಕಳ್ತನ ಮಾಡಿದ್ರೆ ನಿಮ್ಮನ್ನ 3 ವರ್ಷ ಜೈಲ್ಗೆ ಹಾಕ್ಬಹುದು ಆ ರಾಜ್ಯ. ಓಕೆ, ಇನ್ನೊಂದು ಕಡೆ ಎ ಅನ್ನೋ ರಾಜ್ಯದಲ್ಲಿ ನೀವು ಕಳ್ತನ ಮಾಡಿದ್ರೆ ನಿಮ್ ಕೈನೇ ಕತ್ತರಿಸ್ಬಿಡ್ಬೋದು, ರಾಜನ್ ಪರ್ಮಿಷನ್, ರಾಜ್ಯ ಏನ್ ಹೇಳ್ತಾನೆ ಅದಾಗತ್ತೆ. ಸೊ ಇಂಡಿಯಾ ವಾಸ್ ನಾಟ್ ಯುನೈಟೆಡ್, ಇಂಡಿಯಾ ವಾಸ್ ನಾಟ್ ಯುನೈಟೆಡ್. ಈ ತರ ಇಂಡಿಯಾ ಇದಿಲ್ಲ, ಇಂಡಿಯಾ ವಾಸ್ ಸ್ಪ್ಲಿಟ್ ಇಂಟು ಮಲ್ಟಿಪಲ್ ಪಾರ್ಟ್ಸ್. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಬ್ರಿಟಿಷರ್ಸ್ ಇಂಡಿಯಾಗೆ ಎಂಟರ್ ಆದಾಗ, ಎಂಟರ್ ಆಗೋಕ್ಕಿಂತ ಮುಂಚೆ ಇಂಗ್ಲೆಂಡ್ ಅಲ್ಲಿ ಏನಾಯ್ತು ಅಂತ ಹೇಳ್ತೇನೆ. ಇಂಗ್ಲೆಂಡ್ ಅಲ್ಲಿ ಅದೇ ಬ್ರಿಟಿಷ್ ಎಂಪೈರ್ ಅಲ್ಲಿ ಏನಾಯ್ತು ಅಂತ ನಾನು ನಿಮ್ಗೆ ಹೇಳ್ತೇನೆ. ಬ್ರಿಟಿಷರ್ಸ್ ಒಂದು ಎಂಪೈರ್, ನೋಡಿ ಕಿಂಗ್ಡಮ್ ಅಂದ್ರೇನು, ಎಂಪೈರ್ ಅಂದ್ರೇನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ನಿಮ್ಮ ಚಿಕ್ಕ ರಾಜ್ಯ, ಇದ್ರ ಒಳಗೆ ನೀವು ಆಳ್ತಾ ಇದ್ರೆ ಇದು ನಿಮ್ಮ ಕಿಂಗ್ಡಮ್ ಆಗತ್ತೆ. ನಿಮ್ದೇ ಒಂದು ಚಿಕ್ಕ ರಾಜ್ಯ ಇದೆ, ನೀವಲ್ಲಿ ರೂಲ್ ಮಾಡ್ಕೊಂಡು ಸಂತೋಷವಾಗಿದ್ದೀರಾ ಅನ್ಕೊಂಡ್ರೆ, ಇಡೀ ಭಾರತನೆ ಒಬ್ಬ ಆಳ್ಬೇಕು ಅನ್ಕೊಂಡ್ರೆ, ಎಲ್ಲಾ ಸ್ಟೇಟ್ಸ್ ಮೇಲೂ ನಂದೇ ಅಧಿಕಾರ ಇರಬೇಕು, ಎಲ್ಲಾ ರಾಜ್ಯನೂ ನಾನೇ ರೂಲ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಅಂತ ಗುರಿ ಇಟ್ಕೊಳ್ಳೋನು ಎಂಪರರ್ ಆಗ್ತಾನೆ. ಅಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಬೇಕು ಅನ್ನೋ ಆಸೆ ಬಂದ್ರೆ ಅವನು ಒಂದು ಎಂಪೈರ್ನೇ ಕಟ್ತಾನೆ. ಇಡೀ ಇಂಡಿಯನ್ ಒಬ್ಬ ಆಳಿದ್ರೆ, ಫಾರ್ ಎಕ್ಸಾಂಪಲ್ ಇಡೀ ಇಂಡಿಯನ್ ಒಬ್ಬರು ಆಳಿದ್ರೆ ಇಟ್ ಬಿಕಮ್ಸ್ ಅನ್ ಎಂಪೈರ್, ಇಟ್ಸ್ ನಾಟ್ ಅ ಕಿಂಗ್ಡಮ್ ಎನಿಮೋರ್. ಒಬ್ಬನೇ ಇಡೀ ದೇಶನೇ ಆಳ್ತಾ ಇದ್ದಾನೆ, ಅರ್ಥ ಆಗ್ತಿದ್ಯಾ? ಸೊ ಇದು ನಿಮ್ಗೆ ಗೊತ್ತಾಗಿರತ್ತೆ. ಇದೆಲ್ಲ ಅರ್ಥ ಆಗ್ಲಂದ್ರೆ ಬೇಜಾರು ಮಾಡ್ಕೋಬೇಡಿ, ಇಟ್ಸ್ ಅನ್ ಓವರ್ ವ್ಯೂ ವಿಡಿಯೋ, ಈ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರು ಕೂಡ ಏನು ಲಾಸ್ ಇಲ್ಲ. ಬಟ್ ಇದೆಲ್ಲ ಗೊತ್ತಿದ್ರೆ ನಾನು ಮುಂದೆ ಹೇಳೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಒಂದು ರಾಜ್ಯ ಒಂದು ರಾಜ್ಯ ಫುಲ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಏನ್ ಬೇಕು ಗೊತ್ತಾ? ಒಂದು ರಾಜ್ಯ
ಫುಲ್ ಪವರ್ಫುಲ್ ಒಂದು ರಾಜ್ಯ ಪವರ್ಫುಲ್ ಅಂತ ಡಿಸೈಡ್ ಮಾಡೋದು ಹೇಗೆ ಈಗ ಫಾರ್ ಎಕ್ಸಾಂಪಲ್ ಮರಾಠ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದು ಹೇಗೆ ಡೆಲ್ಲಿ ಸುಲ್ತಾನೇಟ್ ಅದೇ ಅಕ್ಬರ್ ಬಾಬರ್ ಔರಂಗಜೇಬ್ ಅವರೆಲ್ಲ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದು ಹೇಗಂದ್ರೆ ಒಂದೇ ಫ್ಯಾಕ್ಟರ್ ದಟ್ ಈಸ್ ಎಕಾನಮಿ ಎಕಾನಮಿ ಅಂದ್ರೆ ಏನು ಸಿಂಪಲ್ ದುಡ್ಡು ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಆ ದೇಶ ತುಂಬಾ ಪವರ್ಫುಲ್ ಅಂತ ಕನ್ಸಿಡರ್ ಮಾಡ್ತಾರೆ ಯಾಕೆ ಯಾಕೆ ಇದು ಕೂಡ ನಿಮ್ಗೆ ಗೊತ್ತಾಗಬೇಕು ಇದೆಲ್ಲ ಹಿಸ್ಟ್ರಿಯಲ್ಲಿ ಬರುತ್ತೆ ಮಾಡರ್ನ್ ಹಿಸ್ಟ್ರಿ ಬಟ್ ನಾನು ಮಾಡರ್ನ್ ಹಿಸ್ಟ್ರಿನ ಮೋಸ್ಟ್ ಪ್ರಾಬಬ್ಲಿ ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತೇನೆ ಸೊ ಇದೆಲ್ಲ ನಿಮ್ಗೆ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೇನೆ ಎಕಾನಮಿ ದುಡ್ಡು ದುಡ್ಡು ಸ್ಟ್ರಾಂಗ್ ಇದ್ರೆ ನಿಮ್ಮ ಸಾಮ್ರಾಜ್ಯ ಸ್ಟ್ರಾಂಗ್ ಹೇಗೆ ಅಂತ ನೀವು ಅನ್ಕೋಬಹುದು ನೋಡಿ ದುಡ್ಡು ಸ್ಟ್ರಾಂಗ್ ಆಗಿದ್ರೆ ನೀವು ಅದನ್ನ ಆರ್ಮಿ ಮೇಲೆ ಡಿಪ್ಲೈ ಮಾಡಬಹುದು ನಿಮ್ದು ಒಂದು ಆರ್ಮಿ ಕಟ್ಬಹುದು ಸೈನಿಕರಿಗೆ ಒಳ್ಳೆ ಸ್ಯಾಲ್ರಿ ಕೊಡ್ಬೋದು ಪವರ್ಫುಲ್ ವೆಪನ್ಸ್ ನ ಬೈ ಮಾಡಬಹುದು ಓಕೆ ಪವರ್ಫುಲ್ ವೆಪನ್ಸ್ ನ ಬೈ ಮಾಡಬಹುದು ನಿಮ್ ಆರ್ಮಿ ಸ್ಟ್ರಾಂಗ್ ಆಗಿದ್ರೆ ನೀವು ಪಕ್ಕದ ಚಿಕ್ಕ ಚಿಕ್ಕ ರಾಜ್ಯದವರು ಎಲ್ಲಿ ದುಡ್ಡು ಜಾಸ್ತಿ ಇಲ್ವೋ ಅವ್ರ ಆರ್ಮಿನೂ ಚಿಕ್ಕದಾಗಿರತ್ತೆ ಅವ್ರ ವೆಪನ್ಸ್ ಚಿಕ್ಕದಾಗಿರತ್ತೆ ಅವ್ರನ್ನ ಹೊಡೆದು ನೀವು ಗೆಲ್ಬಹುದು ಓಕೆ ಸೊ ದುಡ್ಡು ಯಾರ ಹತ್ರ ಸ್ಟ್ರಾಂಗ್ ಆಗಿರತ್ತೆ ಅವರು ರಾಜ್ಯದಿಂದ ಎಂಪೈರ್ ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬಹುದು ಓಕೆ ಆ ಟೈಮ್ ಅಲ್ಲಿ ಇಂತ ಒಂದು ಪವರ್ಫುಲ್ ಎಂಪೈರ್ ಅಂತ ಇದ್ರೆ ಬ್ರಿಟಿಷರ್ಸ್ ಬರೋಕ್ಕಿಂತ ಮುಂಚೆ ಒಂದು ಡೆಲ್ಲಿ ಸುಲ್ತಾನೇಟ್ ಇನ್ನೊಂದು ಮರಾಠಾಸ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಹೇಳ್ತಾ ಇದ್ದೇನೆ ದೀಸ್ ಟು ವೇರ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಎಂಪೈರ್ಸ್ ಇಷ್ಟು ಒಂದು ಗೊತ್ತಿರಲಿ ನಿಮ್ಗೆ ಸೊ ಎಂಪೈರ್ ದುಡ್ಡು ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಸೊ ಬ್ರಿಟಿಷರ್ಸ್ ಬರೋಣ ಈಗ ಇಂಗ್ಲೆಂಡ್ ಅಲ್ಲಿ ಏನಾಯ್ತು ಇಂಗ್ಲೆಂಡ್ ಅಲ್ಲಿ ಏನಾಯ್ತು ಇಂಗ್ಲೆಂಡ್ ಗೆ ಎಂಪೈರ್ ಕೊಟ್ಟೋ ಒಂದು ಆಸೆ ಇಂಗ್ಲೆಂಡ್ ಗೆ ಇಡೀ ಭೂಮಿನ ಆಳುವಂತ ಒಂದು ಆಸೆ ಇತ್ತು ಇಡೀ ಇಂಡಿಯಾದಲ್ಲಿ ಇಂಡಿಯಾ ಅಲ್ಲ ವರ್ಲ್ಡ್ ಮ್ಯಾಪ್ ನ ನೀವು ನೋಡಿದ್ರೆ ಇಡೀ ವರ್ಲ್ಡ್ ಮ್ಯಾಪ್ ನ ಆಳುವಂತ ಒಂದು ಆಸೆ ಬ್ರಿಟಿಷರ್ಸ್ ಇತ್ತು ಓಕೆ ಬಟ್ 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 ನಾನೇನ್ ಹೇಳಿದೆ ಇಂಥ ಒಂದು ಎಂಪೈರ್ ಕಟ್ಟಕ್ಕೆ ನಿಮ್ ಮುಖ್ಯವಾಗಿ ಬೇಕಾಗಿರೋದು ಏನು ಎಸ್ ಎಕಾನಮಿ ಎಕಾನಮಿ ಬೇಕು ಸೊ ಅವ್ರು ಆ ಟೈಮಲ್ಲಿ ಆ ಕಾಲದಲ್ಲಿ ಇಂಡಿಯಾ ತುಂಬಾ ರಿಚ್ ಇಂಡಿಯಾ ಸಿಕ್ಕಾಪಟ್ಟೆ ರಿಚ್ ಇಂಡಿಯನ್ ಟೆಕ್ಸ್ಟೈಲ್ಸ್ ಇಂಡಿಯನ್ ಪ್ರಾಡಕ್ಟ್ಸ್ ವರ್ಲ್ಡ್ ವೈಡ್ ಫೇಮಸ್ ಆಗಿತ್ತು ಆ ಕಾಲದಲ್ಲಿ ಇಂಡಿಯಾ ಅಂದ್ರೆ ಪಾಸ್ಪೋರ್ಟ್ ತಗೊಂಡು ಒಳಗೆ ಬರ್ಬೇಕಂತ ಇರ್ಲಿಲ್ಲ ಯಾರಾದ್ರೂ ಇಲ್ಲಿ ಇಲ್ಲಿ ಅಫ್ಘಾನ್ಸ್ ಇದ್ರ ಅವ್ರ ತಮ್ಮ ಪ್ರೊಡಕ್ಟ್ಸ್ ನ ತಂದು ಇಂಡಿಯಾದಲ್ಲಿ ಸೇಲ್ ಮಾಡ್ತಿದ್ರು ಇಂಡಿಯನ್ಸ್ ತಗೊಂಡು ಅಲ್ಲಿ ಸೇಲ್ ಮಾಡ್ತಿದ್ರು ನಮ್ಮ ಹತ್ರ ಕಾಟನ್ ಟೆಕ್ಸ್ಟೈಲ್ಸ್ ಇತ್ತು ಅಗ್ರಿಕಲ್ಚರ್ ಟೆಕ್ಸ್ಟೈಲ್ಸ್ ಇತ್ತು ಸ್ಪೈಸಸ್ ಇತ್ತು ಅದೇ ಖಾರದ ಪುಡಿ ಮೆಣಸಿನ ಪುಡಿ ಏನೇ ಇದೆ ಸ್ಪೈಸಸ್ ಕೂಡ ತುಂಬಾ ಫೇಮಸ್ ಆಗಿತ್ತು ಇಂಡಿಯಾ ಗೋಲ್ಡ್ ಕೂಡ ಇದೆ ಕೋಲ್ ಕೂಡ ಇದೆ ಎಲ್ಲ ರಿಸೋರ್ಸ್ ರಿಚ್ ಕಂಟ್ರಿ ರಿಸೋರ್ಸ್ ರಿಚ್ ಕಂಟ್ರಿ ಇಂಥ ಒಂದು ಕಂಟ್ರಿನ ಕಂಟ್ರೋಲ್ ಮಾಡಿದ್ರೆ ಇಂಥ ಒಂದು ಕಂಟ್ರಿನ ಕಂಟ್ರೋಲ್ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ನಿಮ್ ಪವರ್ ಹೇಗಿರತ್ತೆ ಅಂತ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಆಸ್ KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಫಿಲ್ಮ್ ನೋಡಿರ್ತೀರ ತಾನೆ ಇಂಡಿಯಾ ವಾಸ್ ದ KGF ಫಾರ್ ದ ವರ್ಲ್ಡ್ ಇಂಡಿಯಾ ವಾಸ್ ಒನ್ ಆಫ್ ದ KGF ಫಾರ್ ದ ವರ್ಲ್ಡ್ ಜಸ್ಟ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ನ ಸೊ ಈ KGF ನ ಕಂಟ್ರೋಲ್ ಮಾಡಕ್ಕೆ ರಾಕಿ ಬಾಯಿಗೆ ಹೇಗೆ ಪವರ್ ಇದೆ ಗರುಡ ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ ಯು ಕ್ಯಾನ್ ಸಿ ಗರುಡ ಪವರ್ಫುಲ್ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಇಂಡಿಯಾನ ಕಂಟ್ರೋಲ್ ಮಾಡಿದ್ರೆ ನೀವು ದೇಶನೇ ಕಂಟ್ರೋಲ್ ಮಾಡ್ದಂಗೆ ದೇಶ ಇಂಡಿಯಾ ಕಂಟ್ರೋಲ್ ಮಾಡಿದ್ರೆ ಸಾರಿ ನೀವು ಪ್ರಪಂಚನೇ ಕಂಟ್ರೋಲ್ ಮಾಡ್ದಂಗೆ ಅರ್ಥ ಆಗ್ತಿದ್ಯ ಯಾಕೆ ಇಂಡಿಯಾದಲ್ಲಿ ಮಾರ್ಕೆಟ್ ಇದೆ ನೀವು ನಿಮ್ ಪ್ರೊಡಕ್ಟ್ಸ್ ನ ತಗೊಬಂದು ಇಲ್ಲಿ ಸೆಲ್ ಮಾಡಬಹುದು ಇಲ್ಲಿರೋ ಪ್ರೊಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡಬಹುದು ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಗೆ ಒಳ್ಳೆ ಪ್ರಯಾರಿಟಿ ಇದೆ ಯಾಕಂದ್ರೆ ಅವಾಗ ಫರ್ಟೈಲ್ ಲ್ಯಾಂಡ್ ನಮ್ಮ ಇಂಡಿಯಾದಲ್ಲಿ ಫರ್ಟೈಲ್ ಲ್ಯಾಂಡ್ ಇದೆ ಏನ್ ಬೇಕೋ ಅದನ್ನ ಬೆಳಿಬಹುದು ಕಾಟನ್ ಬೇಕಾ ಕಾಟನ್ ಬೆಳೀರಿ ಹತ್ತಿ ಬೇಕಾ ಹತ್ತಿ ಬೆಳೀರಿ ಮೆಣಸಿನ ಪುಡಿ ಬೇಕಾ ಬೆಳೀರಿ ಟೊಮೆಟೊ ಬೇಕಾ ಬೆಳೀರಿ ಅಗ್ರಿಕಲ್ಚರ್ ಇಂದ ಕೂಡ ನೀವು ರೆವೆನ್ಯೂ ಎತ್ಕೋಬಹುದು ರಿಸೋರ್ಸ್ ರಿಚ್ ಕಾಡ್ ಇದೆ ಮರ ಕಡ್ದು ನೀವು ನಿಮ್ ಪ್ಯಾಲೇಸ್ ನ ಕಟ್ಕೋಬಹುದು ಸ್ಟೋನ್ಸ್ ಇದೆ ಸೊ ರಿಸೋರ್ಸಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ರಿಸೋರ್ಸಸ್ ಅಂದ್ರೆ ಯಾವ್ದನ್ನ ಯೂಸ್ ಮಾಡ್ಕೊಂಡು ಹ್ಯೂಮನ್ಸ್ ಗೆ ಬೆನಿಫಿಟ್ ಆಗುತ್ತೋ ಕಮ್ಮಿ ಎಕ್ಸ್ಪೆಂಡಿಚರ್ ಅಲ್ಲಿ ಅದನ್ನ ರಿಸೋರ್ಸ್ ಅಂತಾರೆ ಸೊ ಇದೆಲ್ಲ ಅರ್ಥ ಆಗಿರುತ್ತೆ ನಿಮ್ಗೆ ಸೊ ಇದೆಲ್ಲ ತಿಳ್ಕೊಂಡಿರುವಂತ ಬ್ರಿಟಿಷರ್ಸ್ ಏನ್ ಮಾಡಿದ್ರು ಇಂಡಿಯಾ ಒಳಗೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ದಿ ಕೇಮ್ ಟು ಇಂಡಿಯಾ ಇನ್ ದ ಫಾರ್ಮ್ ಆಫ್ ಟ್ರೇಡಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಈ ಇಂಗ್ಲೆಂಡ್ ಇಂದ ಇಂಡಿಯಾಗೆ ಬಂದಂತ ಕಂಪನಿ ಹೆಸರು ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಏನು ಇದು ಒಂದು ಕಂಪನಿ ಜಸ್ಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಗೂಗಲ್ ಏನೇನಿದೆ ಅದೇ ಒಂಥರ ಇದು ಒಂದು ಟ್ರೇಡಿಂಗ್ ಕಂಪನಿ ಇವರು ಬ್ರಿಟಿಷ್ ಎಂಪೈರ್ ಇಂದ ಪರ್ಮಿಷನ್ ತಗೊಂಡು ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾಗೆ ಟ್ರೇಡ್ ಮಾಡಕ್ ಬಂದ್ರು ಎಕ್ಸ್ಕ್ಲೂಸಿವ್ ಅಂದ್ರೆ ಏನು ಈಸ್ಟ್ ಇಂಡಿಯಾ ಬ್ರಿಟಿಷ್ ಅಲ್ಲಿ ತುಂಬಾ ಎಂಪೈರ್ ತುಂಬಾ ಕಂಪನೀಸ್ ಇರಬಹುದು ರೂಲ್ ಮಾಡಕ್ಕೆ ಅಂದ್ರೆ ಟ್ರೇಡ್ ಮಾಡಕ್ಕೆ ವ್ಯಾಪಾರ ಮಾಡಕ್ಕೆ ತುಂಬಾ ಕಂಪನೀಸ್ ಇರಬಹುದು ಎ ಕಂಪನಿ ಬಿ ಕಂಪನಿ ಸಿ ಕಂಪನಿ ಬಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಸ್ಪೆಷಲ್ ಪರ್ಮಿಷನ್ ಇದೆ ಎಕ್ಸ್ಕ್ಲೂಸಿವ್ ಟ್ರೇಡಿಂಗ್ ರೈಟ್ಸ್ ಅಂದ್ರೆ ಇಂಡಿಯಾದಲ್ಲಿ ಬರೀ ಬ್ರಿಟಿಷರ್ಸ್ ಇಂದ ಬ್ರಿಟಿಷ್ ಎಂಪೈರ್ ಇಂದ ಇಂಡಿಯಾದಲ್ಲಿ ಬರೀ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮಾಡಬಹುದು ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಅವ್ರ ಒಬ್ಬರೇ ಟ್ರೇಡ್ ಮಾಡುವ ಕಾನ್ಸೆಪ್ಟ್ ತಗೊಂಡು ಬಂದು ಇಂಡಿಯಾದಲ್ಲಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಓಕೆ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತು ಅವರಿರೋ ಪ್ರಾಡಕ್ಟ್ಸ್ ನ ಇಲ್ಲಿ ತಂದ್ರು ಇಲ್ಲಿರೋ ಪ್ರಾಡಕ್ಟ್ಸ್ ಅಲ್ಲಿ ತಗೊಂಡೋದ್ರು ಇಲ್ಲಿ ನಿಮ್ಗೆ ಗೊತ್ತಿರಬೇಕಾದ್ರೆ ವಿಷಯ ಏನಂದ್ರೆ ಕಿಂಗ್ಡಮ್ ಅಲ್ಲಿ ಯಾವುದೇ ರಾಜ್ಯದಲ್ಲಿ ನೀವು ಟ್ರೇಡ್ ಮಾಡ್ಬೇಕಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಶುಡ್ ಬಿ ಪೇಡ್ ಇಂಡಿಯಾದಲ್ಲಿ ಕೂಡ ಈಗ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಇಂಪೋರ್ಟ್ ಟ್ಯಾಕ್ಸ್ ಇರುತ್ತೆ ಅಂದ್ರೆ ಹೊರಗಿನ ರಾಜ್ಯದಲ್ಲಿ ಏನಾದ್ರು ಪ್ರಾಡಕ್ಟ್ ಇಂಡಿಯಾಗೆ ಬಂದ್ರೆ ಇವರು ಟ್ಯಾಕ್ಸ್ ಕಟ್ತಾರೆ ಇಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ತೀವಿ ಸೊ
ಟ್ಯಾಕ್ಸ್ ಇಸ್ ಒನ್ ಆಫ್ ದ ಮೇಜರ್ ಫಾರ್ಮ್ ಆಫ್ ಕಲೆಕ್ಟಿಂಗ್ ರೆವೆನ್ಯೂ. ಎಕಾನಮಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಿಮ್ಮ ದೇಶದಲ್ಲಿ ಟ್ರೇಡ್ ಕೂಡ ಚೆನ್ನಾಗಿರಬೇಕು, ಎಕಾನಮಿ ಕೂಡ ಚೆನ್ನಾಗಿರಬೇಕು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೇನೆ. ಸೊ ಏನಾಯ್ತು ಸಡನ್ ಆಗಿ ಏನಾಯ್ತು ಅಂದ್ರೆ, ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬೆಂಗಾಲ್ ರೀಜನ್ ಏನಿದೆ, ಬೆಂಗಾಲ್ ರೀಜನ್ ಏನಿದೆ ಆ ರೀಜನ್ ಅಲ್ಲಿ ಆ ಕಿಂಗ್ ದಿವಾನಿ ರೈಟ್ಸ್ ಕೊಟ್ಬಿಟ್ಟ. ಇದೆಲ್ಲ ಬೇಡ, ಇದೆಲ್ಲ ಮಾಡರ್ನ್ ಹಿಸ್ಟ್ರಿ, ಬಟ್ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ದಿವಾನಿ ರೈಟ್ಸ್ ಅಂದ್ರೆ ಏನು? ಟ್ರೇಡ್ ಫ್ರೀ ಟ್ಯಾಕ್ಸ್, ರೆವೆನ್ಯೂ ಕಲೆಕ್ಷನ್, ಸಾರಿ, ನೀವು ನೆಲದ ಮೇಲೆ ರೆವೆನ್ಯೂ ಕಲೆಕ್ಟ್ ಮಾಡಬಹುದು ಅಂತ. ಇದು ಒಂದಾಯ್ತು. ಇನ್ನೊಂದು ಕಡೆ ಡೆಲ್ಲಿ ಸುಲ್ತಾನೇಟ್ ಪುಣ್ಯಾತ್ಮರು ಬ್ರಿಟಿಷರ್ಸ್ಗೆ ಏನ್ ಕೊಟ್ರು? ಫ್ರೀ ಟ್ಯಾಕ್ಸ್, ಫ್ರೀ ಟ್ರೇಡ್ ಪಾಸ್ ಕೊಟ್ಬಿಟ್ರು. ಫ್ರೀ ಟ್ರೇಡ್ ಪಾಸ್ ಅಂದ್ರೆ ಅವ್ರು ಎಷ್ಟು ಬೇಕಾದ್ರೂ ಟ್ರೇಡ್ ಮಾಡಬಹುದು, ಟ್ಯಾಕ್ಸ್ ಕಟ್ಬೇಕಂತ ಇಲ್ಲ. ಸೊ ಇದರಿಂದ ಏನಾಯ್ತು, ಬ್ರಿಟಿಷರ್ಸ್ಗೆ ದುಡ್ಡು ಜಾಸ್ತಿ ಆಗ್ತಾ ಹೋಯ್ತು. ಈಸ್ಟ್ ಇಂಡಿಯಾ ಕಂಪ್ನಿ ಬಿಕೇಮ್ ಪವರ್ಫುಲ್, ಈಸ್ಟ್ ಇಂಡಿಯಾ ಕಂಪ್ನಿಗೆ ಸಿಕ್ಕಾಪಟ್ಟೆ ದುಡ್ಡು ಬಂತು. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿರೋ ಆಫೀಸರ್ಸ್ ಎಷ್ಟು ರಿಚ್ ಆದ್ರು ಅಂದ್ರೆ ಅವ್ರು ಬ್ರಿಟಿಷ್ ಎಂಪೈರ್ಕ್ಕಿಂತ ಪವರ್ಫುಲ್ ಆಗೋದ್ರು. ಬ್ರಿಟಿಷ್ ಅಲ್ಲಿರೋ ಪಾರ್ಲಿಯಮೆಂಟ್ ಕಿಂಗ್ ಏನಿದೆ ಅವ್ರಿಗಿಂತ ಸ್ಟ್ರಾಂಗ್ ಆಗಿ ಈಸ್ಟ್ ಇಂಡಿಯಾ ಕಂಪ್ನಿ ರೆಡಿ ಆಗೋಯ್ತು. ಓಕೆ, ಇಷ್ಟು ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಇಷ್ಟು ಗೊತ್ತಾಯ್ತು, ಇದೆಲ್ಲ ಗೊತ್ತಾಗಲ್ಲ ಅಂದ್ರೆ ಪರವಾಗಿಲ್ಲ, ಇವಾಗಿಂದ ಫೋಕಸ್ ಮಾಡಿ. ಇನ್ನೊಂದು ಕಡೆ, ಒಂದು ಕಡೆ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪ್ನಿ ಕೆ ಜಿ ಎಫ್ ಆಗಿದ್ರೆ ಇನ್ನೊಂದು ಕೂಡ ಕೆ ಜಿ ಎಫ್ ಇದೆ, ಇದನ್ನ ಹೈಲೈಟ್ ಮಾಡಿಲ್ಲ. ದಟ್ ಈಸ್ ಯು ಎಸ್ ಎ. ಅಮೆರಿಕನ್ ಕೂಡ ಒಂದ್ ಟೈಮ್ ಅಲ್ಲಿ ಬ್ರಿಟಿಷರ್ಸ್ ರೂಲ್ ಮಾಡಿದ್ದಾರೆ. ಓಕೆ, ಸೊ ಅವಾಗ ಏನಾಯ್ತು, ಅಮೆರಿಕದಲ್ಲಿ ಇಂಡಿಪೆಂಡೆನ್ಸ್ ಫೈಟ್ ಸ್ಟಾರ್ಟ್ ಆಗೋಯ್ತು, ಅಮೆರಿಕನ್ ಇಂಡಿಪೆಂಡೆನ್ಸ್. ಸೊ ಅವಾಗ ಏನಾಯ್ತು, ಈ ಬ್ರಿಟಿಷ್ ಅವ್ರ ಈಸ್ಟ್ ಇಂಡಿಯಾ ಕಂಪ್ನಿ ಏನಿದೆ ಇವ್ರದ್ದು ತುಂಬಾ ಪ್ರಾಡಕ್ಟ್ಸ್ ಅಮೆರಿಕದಲ್ಲಿ ಸ್ಟಕ್ ಆಗಿತ್ತು, ತುಂಬಾ ಪ್ರಾಡಕ್ಟ್ಸ್ ಏನಿದೆ ಅಮೆರಿಕದಲ್ಲಿ ಸ್ಟಕ್ ಆಗಿತ್ತು. ಸೊ ಆ ಪ್ರಾಡಕ್ಟ್ಸ್ ನ ಅಂದ್ರೆ ಅವ್ರದ್ದು ವ್ಯಾಪಾರ ಮಾಡೋ ಕಾಟನ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇನಿದೆ ಅದೆಲ್ಲ ಇಲ್ಲಿ ಸ್ಟಕ್ ಆಗಿತ್ತು. ಇಲ್ಲಿ ಸ್ಟಕ್ ಆಗ್ಬಿಟ್ಟಿದೆ ಈಗ, ಅದು 1,000 ರೂಪಾಯಿ, 2,000 ರೂಪಾಯಿ ಅಲ್ಲ, 1,00,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳು, ಆಯ್ತಾ. ಸೊ ಇದನ್ನ ಅಮೆರಿಕದಿಂದ ಹೊರಗೆ ತೆಗಿಯಕ್ಕೆ ಇವ್ರಿಗೆ ಆಗ್ತಿಲ್ಲ, ಇವರಿಗೆ ಹೆಲ್ಪ್ ಬೇಕು. ಸೊ ಈಸ್ಟ್ ಇಂಡಿಯಾ ಕಂಪ್ನಿ ಏನ್ ಮಾಡಿದ್ರು, ದೇ ಕೇಮ್ ಟು ದ ರಿಕ್ವೆಸ್ಟ್ ಆಫ್ ಬ್ರಿಟಿಷ್, ಬ್ರಿಟಿಷ್ ಎಂಪೈರ್ ಹತ್ರ ಬಂದು, ಮ್ಯಾಮ್ ನಮ್ಮ ಎಂಪೈರ್, ನಮ್ಮ ಸಾಮಾನುಗಳು, ನಮ್ಮ ವ್ಯಾಪಾರ ಸಾಮಾನು ಏನಿದೆ ಅದೆಲ್ಲ ಅಮೆರಿಕದಲ್ಲಿ ಸ್ಟಕ್ ಆಗ್ಬಿಟ್ಟಿದೆ, ಈಗ ಅಮೆರಿಕದಲ್ಲಿ ವಾರ್ ನಡೀತಿದೆ, ನಮಗ್ ನಮ್ಮ ಪ್ರೊಡಕ್ಟ್ಸ್ ನ ಶಿಪ್ಸ್ ನಿಂದ ವಾಪಸ್ ತರಕ್ ಆಗ್ತಿಲ್ಲ, ಪ್ಲೀಸ್ ನಿಮ್ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಬ್ರಿಟಿಷರ್ಸ್ ಕೂಡ ಇದಕ್ಕೆ ಕಾಯ್ತಾ ಇದ್ರು, ಬ್ರಿಟಿಷರ್ಸ್ ಕೂಡ ಇದಕ್ಕೆ ಕಾಯ್ತಾ ಇದ್ರು. ಯಾಕೆ ಕಾಯ್ತಾ ಇದ್ರು? ಈಸ್ಟ್ ಇಂಡಿಯಾ ಕಂಪ್ನಿ ಪವರ್ಫುಲ್ ಆಗಿದೆ, ಹೌದಾ, ಈಸ್ಟ್ ಇಂಡಿಯಾ ಕಂಪ್ನಿ ತುಂಬಾ ಪವರ್ಫುಲ್ ಆಗಿದೆ. ಇವ್ರು ಬ್ರಿಟಿಷರ್ಸ್ ನೇ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದಾರೆ, ಯಾಕಂದ್ರೆ ಎಕನಾಮಿ ಸ್ಟ್ರಾಂಗ್ ಆಗಿದ್ರೆ ಯು ಕ್ಯಾನ್ ಕಂಟ್ರೋಲ್ ಇಟ್. ಸೊ ಬ್ರಿಟಿಷರ್ಸ್ ಏನಂದ್ರು, ಫೈನ್, ನಾನ್ ನಿನಗೆ ಹೆಲ್ಪ್ ಮಾಡ್ತೇನೆ, ನಾನ್ ನಿನಗೆ ಹೆಲ್ಪ್ ಮಾಡ್ತೇನೆ, ಇನ್ ರಿಟರ್ನ್ ನಾನ್ ನಿನ್ನ ಕಂಟ್ರೋಲ್ ಮಾಡ್ತೇನೆ. ಈಸ್ಟ್ ಇಂಡಿಯಾ ಕಂಪನಿನ, ಈಸ್ಟ್ ಇಂಡಿಯಾ ಕಂಪನಿನ ಬ್ರಿಟಿಷ್ ಆಫೀಸರ್ಸ್ ಕಂಟ್ರೋಲ್ ಮಾಡ್ತೇವೆ ಅಂತ ಹೇಳಿದ್ರು. ಗತಿ ಇಲ್ಲದೆ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಒಪ್ಕೋಬಿಟ್ರು, ಗತಿ ಇಲ್ಲದೆ ಈಸ್ಟ್ ಇಂಡಿಯಾ ಕಂಪ್ನಿಯವ್ರು ಒಪ್ಕೊಂಡ್ರು. ಸೊ ಏನಾಯ್ತು, ಇಲ್ಲಿಂದ ನಮ್ಮ ಕತೆ ಸ್ಟಾರ್ಟ್ ಆಗತ್ತೆ, ಇಲ್ಲಿಂದ ಕತೆ ಸ್ಟಾರ್ಟ್ ಆಗತ್ತೆ. ಸೊ ಇದು 1773 ಅಲ್ಲಿ ಆಗಿದ್ದು, ರೆಗ್ಯುಲೇಟಿಂಗ್ ಆಕ್ಟ್ ಇಂದ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬುಕ್ ಸ್ಟಾರ್ಟ್ ಆಗತ್ತೆ. ಇನ್ ಸಿಂಪಲ್, ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಪವರ್ಫುಲ್ ಎಂಪೈರ್ ಆಗಿತ್ತು, ಸಾಮ್ರಾಜ್ಯನೇ ಕಟ್ಟಿದ್ರು ಅವ್ರು ಕೂಡ, ಅವ್ರು ಕೂಡ ಬ್ರಿಟಿಷ್ ತರನೇ, ಬ್ರಿಟಿಷ್ ಅಲ್ಲಿರೋ ಒಂದು ಪಾರ್ಟ್ ಟ್ರೇಡಿಂಗ್ ಕಂಪನಿ ಇಂಡಿಯಾದಲ್ಲಿ ರೂಲ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ತುಂಬಾ ಕಿಂಗ್ಡಮ್ಸ್ ಆಲ್ರೆಡಿ ಕನ್ಸ್ಯೂಮ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿದೆ. ಇಷ್ಟು ಗೊತ್ತಿರಬೇಕು, ತುಂಬಾ ರಾಜ್ಯಗಳು ಆಲ್ರೆಡಿ ಈಸ್ಟ್ ಇಂಡಿಯಾ ಕಂಪ್ನಿ ಕಂಟ್ರೋಲ್ ಇದೆ. ಇದೆಲ್ಲ ನಾನು ಮಾಡರ್ನ್ ಹಿಸ್ಟ್ರಿ ಅಲ್ಲಿ ಡೀಪ್ ಆಗಿ ಹೇಳ್ತೇನೆ, ಜಸ್ಟ್ ಔಟ್ ಫಿಟ್ ಕೊಟ್ಟೆ. ಕೆ ಜಿ ಎಫ್ ಅಂದ್ರೆ ಇಂಡಿಯಾ, ಇಂಡಿಯಾನ ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಮಾಡ್ತಿದೆ, ಈಸ್ಟ್ ಇಂಡಿಯಾ ಕಂಪನಿನ ಈಗ ಬ್ರಿಟಿಷ್ ಕಂಟ್ರೋಲ್ ಮಾಡ್ಬೇಕಂತ ಟ್ರೈ ಮಾಡಿದೆ. ದೇ ಗಾಟ್ ದ ಚಾನ್ಸ್, ಯಾಕೆ ಅಮೆರಿಕದಲ್ಲಿ ಇಂಡಿಪೆಂಡೆನ್ಸ್ ವಾರ್ ನಡೀತಿದೆ, ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಪ್ರೊಡಕ್ಟ್ ಸ್ಟಕ್ ಆಗಿದೆ, ತೆಗಿಯಕ್ ಆಗ್ತಿಲ್ಲ, ಅವ್ರು ಬ್ರಿಟಿಷರ್ಸ್ ಹೆಲ್ಪ್ ತಗೊಂಡ್ರು, ಬ್ರಿಟಿಷರ್ಸ್ ಇನ್ ರಿಟರ್ನ್ ಇನ್ಮೇಲೆ ನಾನು ಇನ್ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಫಿನಿಶ್. ಇಲ್ಲಿಗೆ ಇದು ಫಸ್ಟ್ ಪಾರ್ಟ್, ಇದು ಕೆ ಜಿ ಎಫ್ ನ ಫಸ್ಟ್ ಪಾರ್ಟ್. ಓಕೆ, ಕೆ ಜಿ ಎಫ್ ನ ಸೆಕೆಂಡ್ ಪಾರ್ಟ್ ಏನಿದೆ, ರೆಗ್ಯುಲೇಟಿಂಗ್ ಆಕ್ಟ್, ಚಾರ್ಟರ್ ಆಕ್ಟ್, ಆ ಆಕ್ಟ್, ಈ ಆಕ್ಟ್, ಮಣ್ಣ ಆಕ್ಟ್, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಐಡಿಯಾ ಯಾಕೆ ಬಂತು ಅಂತ ಹೇಳ್ತೇನೆ, ಆಮೇಲೆ ಏನೇನಾಯ್ತು ಕಂಪ್ಲೀಟ್ ಆಗಿ ಹೇಳ್ತೀನಿ. ದಿಸ್ ಜಸ್ಟ್ ಅನ್ ಓವರ್ ವ್ಯೂ, ಇದು ಓವರ್ ವ್ಯೂ ವಿಡಿಯೋ ಮಾತ್ರ. ಬ್ರಿಟಿಷರ್ಸ್ ನಮ್ಮ ದೇಶದಲ್ಲಿ ಏನ್ ಮಾಡಿದ್ರು ಅಲ್ಲಿವರೆಗೂ, 1773 ವರೆಗೂ ಏನಾಯ್ತು ಅಂತ, 1773 ವರೆಗೂ ಏನಾಯ್ತು, ಬ್ರಿಟಿಷರ್ಸ್ ಬಂದ್ರು, ಇಂಡಿಯಾನ ಕನ್ಸ್ಯೂಮ್ ಮಾಡ್ಕೊಂಡ್ರು, ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಬಂತು, ನಮ್ಮ ದೇಶದಲ್ಲಿರೋ ಎಷ್ಟೋ ಪಾರ್ಟ್ಸ್ಗಳನ್ನ ಅವ್ರು ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಅವ್ರದೇ ರೂಲ್ಸ್, ಅವ್ರದೇ ಎಂಪೈರ್, ಅವ್ರದೇ ಆರ್ಮಿ, ಅವ್ರದೇ ಫೋರ್ಟ್ಸ್, ಅರ್ಥ ಆಗ್ತದೆ. ಅವ್ರದೇ ಎಂಪೈರ್ ಇದೆ ಇಲ್ಲಿ ಈ ಪರ್ಟಿಕ್ಯುಲರ್ ಇಂಡಿಯಾದಲ್ಲಿರೋ ಲ್ಯಾಂಡ್ಸ್ ಅಲ್ಲಿ, ಅವ್ರದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಡೀತಾ ಇದೆ, ಅಂಡ್ ಅವ್ರ ರಾಜ್ಯನ ಕಟ್ಕೊಂಡಿದ್ದಾರೆ, ಅವ್ರ ಫೋರ್ಟ್ಸ್ ನ ಕಟ್ಕೊಂಡಿದ್ದಾರೆ. ಓಕೆ,
ಸೊ ಅವರು ಇಲ್ಲಿ ಇಂಡಿಯಾದಲ್ಲಿ ಪವರ್ಫುಲ್ ಆಗಿ ಗ್ರೋ ಆಗಿದ್ದಾರೆ ಆಲ್ರೆಡಿ ಈಸ್ಟ್ ಇಂಡಿಯಾ ಕಂಪನಿ ಅಮೆರಿಕ ಇಂಡಿಯಾದಲ್ಲಿ ಪವರ್ಫುಲ್ ಆಗಿ ಗ್ರೋ ಆಗಿದೆ ಬ್ರಿಟಿಷರ್ಸ್ಗೆ ಅದನ್ನ ನೋಡಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅವ್ರು ಕಾಯ್ತಾ ಇದ್ದಾರೆ ಒಂದು ಚಾನ್ಸ್ ಸಿಗ್ಲಿ ಇನ್ನೊಂದು ಮಕ್ಕಳನ್ನ ಹೊಸ್ಕಾಕೋಣ ಅಂತ ಆ ಚಾನ್ಸ್ ಎಲ್ಲಿಂದ ಬಂತು ಅಮೆರಿಕನ್ ಇಂಡಿಪೆಂಡೆನ್ಸ್ ವಾರ್ ಇಂದ ಬಂತು ಯಾಕಂದ್ರೆ ಅವ್ರ ಐಟಮ್ಸ್ ಇಲ್ಲಿ ಸ್ಟಕ್ ಆಗಿದೆ ಇದನ್ನ ಹೊರಗೆ ತೆಗಿಯಕ್ ಆಗ್ತಿಲ್ಲ ಸೊ ಈಸ್ಟ್ ಇಂಡಿಯಾ ಕಂಪನಿ ಬಂದು ಬ್ರಿಟಿಷ್ ಎಂಪ ಪಾರ್ಲಿಮೆಂಟ್ ಹತ್ರ ಹೆಲ್ಪ್ ಕೇಳ್ಬಿಡ್ತು ಸೊ ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ವಸ್ತುಗಳಲ್ಲಿ ಸ್ಟಕ್ ಆಗಿದೆ ಅದೆಲ್ಲ ಲಾಸ್ ಆಗುತ್ತೆ ಅದ ಹೆಂಗಾದ್ರೂ ಮಾಡಿ ಹೊರಗೆ ತನ್ನಿ ಅಂದ್ರೆ ಬ್ರಿಟಿಷ್ ಎಂಪೈರ್ ಯಾವುದಕ್ಕೆ ಕಾಯ್ತಾ ಇತ್ತು ಒಂದು ಟ್ರೇಡಿಂಗ್ ಕಂಪನಿಯಾಗಿ ಬಂದಂತ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ರೂಲ್ ಮಾಡ್ತಿದೆ ಅಂದ್ರೆ ಇಂಡಿಯಾದಲ್ಲಿ ಆಫ್ ಕೋರ್ಸ್ ಬ್ರಿಟಿಷರ್ಸ್ಗೂ ಇಂಡಿಯಾನ ರೂಲ್ ಮಾಡಕ್ಕೆ ಆಸೆ ಇದೆ ಸೊ ಇವರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಸರ್ ಪ್ಲೀಸ್ ಪ್ಲೀಸ್ ನಮ್ಮನ್ನ ಅಲ್ಲಿಂದ ಹೊರಗೆ ತನ್ನಿ ಅಂತ ಬ್ರಿಟಿಷ್ ಏನಂದ್ರು ನಿನ್ನನ್ನ ನಾನು ಹೊರಗೆ ತರ್ತೇನೆ ಅಮೆರಿಕಾಯಿಂದ ಬಟ್ ಇನ್ಮೇಲೆ ನೀನ್ ನನ್ನ ಕಂಟ್ರೋಲ್ ಅಲ್ಲಿ ಬದುಕ್ತಿದ್ಯಾ ಅಂತ ನಾನು ಏನ್ ರೂಲ್ ಸೆಟ್ ಮಾಡ್ತೇನೆ ಅದನ್ನ ನೀನ್ ಮಾಡಬೇಕು ಅಂತ ದಟ್ಸ್ ಇಟ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ರೆಗ್ಯುಲೇಟೆಡ್ ಬೈ ಬ್ರಿಟಿಷ್ ಗವರ್ನಮೆಂಟ್ ಈಸ್ಟ್ ಇಂಡಿಯಾ ಇಐಸಿ ವಾಸ್ ರೆಗ್ಯುಲೇಟೆಡ್ ಬೈ ಬ್ರಿಟಿಷ್ ಗವರ್ನಮೆಂಟ್ ಇಲ್ಲಿಂದ ಮುಂದೆ ಏನಾಯ್ತು ನಮ್ಮ ಕತೆ ಸ್ಟಾರ್ಟ್ ಆಗೋದು ಸೊ ಅದನ್ನ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ದಿಸ್ ಇಸ್ ಜಸ್ಟ್ ಅನ್ ಓವರ್ ವ್ಯೂ ಇದು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ಬಿಕಾಸ್ ನಾನು ಮಾಡರ್ನ್ ಇಂಡಿಯಾ ಕ್ಲಾಸಸ್ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಡೀಪಾಗಿ ಕರ್ಕೊಂಡು ಹೋಗ್ತೇನೆ ಸೊ ಇಷ್ಟು ಅರ್ಥ ಆಗಿದ್ರೆ ಇಟ್ಸ್ ಫೈನ್ ಅರ್ಥ ಆಗಲ್ಲ ಅಂದ್ರೆ ಇಟ್ಸ್ ಫೈನ್ ಸೊ ವಿ ನೋ ವಿ ಶುಡ್ ನೋ ಓನ್ಲಿ ಒನ್ ಥಿಂಗ್ ಅಂಡ್ 1773 ವರೆಗೂ ಈಸ್ಟ್ ಇಂಡಿಯಾ ಕಂಪನಿ ಸ್ವತಂತ್ರವಾಗಿ ಇಂಡಿಯಾದಲ್ಲಿರೋ ಟೆರಿಟರೀಸ್ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು ಅಷ್ಟೇ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಏನು ಇಟ್ಸ್ ಅ ಟ್ರೇಡಿಂಗ್ ಏಜೆನ್ಸಿ ದಟ್ ಕೇಮ್ ಫ್ರಮ್ ಬ್ರಿಟಿಷ್ ಎಂಪೈರ್ ಇದು ಇಂಡಿಯಾದಲ್ಲಿರೋ ಕಿಂಗ್ಸ್ ನ ಬುದ್ಧಿವಂತಿಕೆಯಿಂದ ಹೊಡೆದು ಅವ್ರ ಟೆರಿಟರೀಸ್ ನ ಕಂಟ್ರೋಲ್ ಮಾಡಿಕೊಂಡು ಇಂಡಿಯಾದಲ್ಲಿ ಸ್ವತಂತ್ರವಾಗಿ ಸಾಮ್ರಾಜ್ಯ ನಡೆಸ್ತಾ ಇದ್ರು ಬಟ್ ಇವಾಗ ಬ್ರಿಟಿಷ್ ಗವರ್ಮೆಂಟ್ ಹೇಳಿದೆ ಇನ್ಮೇಲೆ ನಿನ್ನನ್ನ ನಾನು ಕಂಟ್ರೋಲ್ ಮಾಡ್ತೇನೆ ಡೈರೆಕ್ಟ್ಲಿ ಬ್ರಿಟಿಷ್ ಎಂಪೈರ್ ಕಂಟ್ರೋಲಿಂಗ್ ಈಸ್ಟ್ ಇಂಡಿಯಾ ಕಂಪನಿ ಇಸ್ ಈಕ್ವಲ್ ಟು ಬ್ರಿಟಿಷ್ ಎಂಪೈರ್ ಡೈರೆಕ್ಟ್ಲಿ ಕಂಟ್ರೋಲಿಂಗ್ ದ ಟೆರಿಟರೀಸ್ ಆಕ್ಯುಪೈಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ದಟ್ಸ್ ಇಟ್ ಇಷ್ಟು ಅರ್ಥ ಆಗಿದ್ರೆ ಫೈನ್ ಸೊ ನೆಕ್ಸ್ಟ್ ವಿಡಿಯೋ ಇಂದ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಲಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಾಯ್ತು ಆಮೇಲೆ ಏನೇನಾಯ್ತು ಎಲ್ಲ ಹೇಳ್ಕೊಂಡು ಹೋಗ್ತೇನೆ ಸೊ ಇದು ಅರ್ಥ ಆಗಿದ್ರೆ ಫೈನ್ ಅರ್ಥ ಆಗ್ಲಾರು ಟೆನ್ಷನ್ ಮಾಡ್ಕೋಬೇಡಿ ಆಯ್ತಾ ಜೈ ದಿಸ್ ಜಸ್ಟ್ ಅನ್ ಓವರ್ ವ್ಯೂ ಅರ್ಥ ಆದ್ರೆ ಫೈನ್ ಅರ್ಥ ಆಗ್ಲಾಂದ್ರೂ ಫೈನ್ ಜೈ ಸಿಗ್ಬಾ